ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ನೂರಾರು ಕುತೂಹಲ ಮತ್ತು ಕೌತುಕಗಳ ಸಂಗತಿಗಳ ವಿಸ್ಮಯ ಆಗರವೆ. ಈ ವಿಶ್ವ ಈ ವಿಶ್ವದಲ್ಲಿ ಒಂದು ಜಾಗದಲ್ಲಿ ಇರುವ ವಿಸ್ಮಯಗಳು ಇನ್ನೊಂದು ಜಾಗದಲ್ಲಿ ಇರುವುದಿಲ್ಲ ಅದರಂತೆ ನಮ್ಮ ದೇಶದಲ್ಲಿ ಇರುವ ಅನೇಕ ವಿಸ್ಮಯ ವಿದ್ಯಮಾನಗಳು ಅಲ್ಲಿ ಇರುವುದಿಲ್ಲ ಆದರೆ ಇಡೀ ಪ್ರಪಂಚದಲ್ಲಿ ಯಾವ ದೇಶವಾದರೂ ಏನು ಅಗಲು ಮತ್ತು ರಾತ್ರಿ ಅಂತ ವಿದ್ಯಮಾನಗಳು ಮಾತ್ರ ಪ್ರಪಂಚದ ಎಲ್ಲೆಡೆ ಒಂದೇ ರೀತಿ ಇರುತ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಈ ರೀತಿ ಇರೋಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತು ಹೌದು ನಮ್ಮ ಬದುಕಿನ ಜೊತೆಗೆ ಜಗತ್ತಿನಾದ್ಯಂತ ಸೂರ್ಯೋದಯ ಸೂರ್ಯಾಸ್ತ ಸಾಮಾನ್ಯ ಸೂರ್ಯ ಬೆಳಗುತ್ತ ಿದ್ದಂತೆಯೇ ಕತ್ತಲು ಸರಿದು ಬೆಳಕು ಅರಿಯುತ್ತದೆ ಸೂರ್ಯ ಪಶ್ಚಿಮದಲ್ಲಿ ಅಸ್ತಾಂಗತ ಆಗುತ್ತಿದ್ದಂತೆ ಕತ್ತಲು ಆವರಿಸುತ್ತದೆ ಇದು ಪ್ರಕೃತಿಯ ನಿಯಮ ದಿನದಲ್ಲಿ ಹನ್ನೆರಡು ಗಂಟೆ ನಮಗೆ ಕತ್ತಲಾದ್ರೆ ಇನ್ನೂ ಹನ್ನೆರಡು ಗಂಟೆಗಳ ಕಾಲ ಬೆಳಕು ಇರುತ್ತೆ ಇದು ಭಾರತ ಮಾತ್ರವಲ್ಲ ವಿಶ್ವದ ಬಹುತೇಕ ರಾಷ್ಟ್ರಗಳ ಸ್ಥಿತಿಯೇ ಹೀಗೆ ಆದ್ರೆ ವಿಶ್ವದ ಎಂಟು ದೇಶದ ಈ ಪ್ರದೇಶಗಳಲ್ಲಿ ಕತ್ತಲೆ ಆಗುವುದಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೂರ್ಯನ ಬೆಳಕು ಅರಿಯುತ್ತದೆ ರಾತ್ರಿ ಇಲ್ಲದ ಇಲ್ಲಿನ ಜನರು ಹೇಗೆ ಎಂಜಾಯ್ ಮಾಡ್ತಾರೆ ಅನ್ನೋದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಭೂಮಿಯಲ್ಲಿ ಕತ್ತಲು ಬೆಳಕು ಸಹಜ ಆದರೆ ನಮ್ಮದೇ ಭೂಮಿಯಲ್ಲಿರುವ ವಿಶ್ವದ ಎಂಟು ದೇಶಗಳಲ್ಲಿ ವರ್ಷದ ಕೆಲವು ತಿಂಗಳುಗಳ ಕಾಲ ಕತ್ತಲು ಆಗುವುದೇ ಇಲ್ಲ ಮೂರು ತಿಂಗಳಿಗೂ ಅಧಿಕ ಕಾಲ ಸೂರ್ಯ ಮುಳುಗುವುದೇ ಇಲ್ಲವಂತೆ ಅದರಲ್ಲಿ ಪ್ರಮುಖವಾಗಿರುವುದು ನಾರ್ವೆ ಸ್ವೀಡನ್ ಫಿನ್ಲ್ಯಾಂಡ್ ರಷ್ಯಾ ಐಸ್ಲ್ಯಾಂಡ್ ಕೆನಡಾ ಅನಾಸ್ಕ ದೇಶಗಳಲ್ಲಿ ವರ್ಷದ ಕೆಲವು ತಿಂಗಳುಗಳು ಕತ್ತಲು ಆವರಿಸುವುದೇ ಇಲ್ಲ ಸಾಮಾನ್ಯವಾಗಿ ಪ್ರವಾಸಕ್ಕೆ ತೆರಳುವವರು ಆಯಾ ಪ್ರವಾಸಿ ತಾಣಗಳಲ್ಲಿನ ವೈಶಿಷ್ಟ್ಯತೆಗಳನ್ನು ಆಧರಿಸಿ ತಾಣಗಳನ್ನು ಆಯ್ಕೆ ಮಾಡುತ್ತಾರೆ ಪ್ರವಾಸಕ್ಕೆ ತೆರಳುವವರಿಗೂ ಕೂಡ ಸೂರ್ಯ ಮುಳುಗದ ಈ ಎಂಟು ದೇಶಗಳು ಅಂದ್ರೆ ಫೇವ್ರೆಟ್ ಸ್ಪಾಟ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಭಾರತೀಯರು ಕೂಡ ಇಂತಹ ಪ್ರವಾಸಿ ತಾಣಗಳಿಗೆ ತೆರಳುತ್ತಾರೆ ಉತ್ತರ ಯುರೋಪ್ ಖಂಡದ ನಾರ್ವೆ ದೇಶ ಉತ್ತರ ಯುರೋಪ್ನ ಸ್ಕ್ಯಾಂಡಿನೇವಿಯಾ ದ್ವೀಪ ಕಲ್ಪದಲ್ಲಿರುವ ದೇಶ ಸ್ವೀಡನ್ ಫಿನ್ಲ್ಯಾಂಡ್ ಮತ್ತು ರಷ್ಯಾ ದೇಶಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಈ ದೇಶದ ಉತ್ತರ ಭಾಗದಲ್ಲಿ ಅಟ್ಲಾಂಟಿಕ್ ಮಹಾಸಾಗರವಿದೆ ಆದರೆ ಈ ನಾರ್ವೆ ದೇಶದ ವಿಶೇಷ ಏನೆಂದರೆ ಇಲ್ಲಿ ವರ್ಷದ ಕೆಲವು ತಿಂಗಳುಗಳು ಸೂರ್ಯ ಮುಳುಗುವುದೇ ಇಲ್ಲ ಮಧ್ಯರಾತ್ರಿಯ ಸೂರ್ಯನ ಭೂಮಿ ಅಂತ ಕರೆಯಿಸಿಕೊಳ್ಳುವ ನಾರ್ವೆಯಲ್ಲಿ ವರ್ಷಂ ಪ್ರತಿ ಮೇ ಅಂತ್ಯದಿಂದ ಜುಲೈ ತಿಂಗಳವರೆಗೆ ಸೂರ್ಯ ಮುಳುಗುದೇ ಇಲ್ಲವಂತೆ ಏಪ್ರಿಲ್ ಹತ್ತರಿಂದ ಆಗಸ್ಟ್ ಇಪ್ಪತ್ ಮೂರರವರೆಗೆ ಸೂರ್ಯನ ಬೆಳಕು ದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಂಡು ಉತ್ತರ ಯುರೋಪಿನಲ್ಲಿರುವ ಪ್ರಮುಖ ಜನವಸತಿ ಪ್ರದೇಶವೂ ಹೌದು ಇಲ್ಲಿನ ಜನರು ರಾತ್ರಿ ಇಲ್ಲದ ದಿನಗಳನ್ನು ಕಳೆಯುತ್ತಾರೆ ವಿಶ್ವದ ನಾನಾ ದೇಶಗಳಿಂದಲೂ ಈ ಸಮಯದಲ್ಲಿ ಪ್ರವಾಸಿಗರು ನಾರ್ವೆಗೆ ಆಗಮಿಸುತ್ತಾರೆ ಅದರಂತೆ ಯುರೋಪ್ ಖಂಡದ ಐಸ್ಲ್ಯಾಂಡ್ ಸೂರ್ಯ ಮುಳುಗದ ಇನ್ನೊಂದು ದೇಶ ಕೂಡ ಹೌದು ಯುರೋಪಿನ ಅತಿ ದೊಡ್ಡ ದ್ವೀಪ ಎನಿಸಿಕೊಂಡಿರುವ ಐಸ್ಲ್ಯಾಂಡ್ ಜೂನ್ ತಿಂಗಳ ಆರಂಭವಾದ್ರೆ ಸಾಕು ಸೂರ್ಯ ಅಸ್ತಾಂಗತವಾಗುವುದೇ ಇಲ್ಲ ಉತ್ತರ ಯುರೋಪ್ನಲ್ಲಿರುವ ಐಸ್ಲ್ಯಾಂಡ್ ವಿಶ್ವದ ಪ್ರಮುಖ ಪ್ರವಾಸಿ ತಾಣವೂ ಕೂಡ ಸಾಮಾನ್ಯವಾಗಿ ಬೇಸಿಗೆಯ ಕಾಲದಲ್ಲಿ ಇಲ್ಲಿ ಅಗಲು ರಾತ್ರಿ ಸಾಮಾನ್ಯವಾಗಿ ಇರುತ್ತದೆ ಆದರೆ ಜೂನ್ ತಿಂಗಳಿನಲ್ಲಿ ಇಲ್ಲಿನ ಜನರು ಕತ್ತಲೆಯಿಲ್ಲದ ರಾತ್ರಿಗಳನ್ನು ಕಳೆಯುತ್ತಾರೆ ನಡು ರಾತ್ರಿಯಲ್ಲಿ ಸೂರ್ಯನ ವೈಭವ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಇಲ್ಲಿಗೆ ಆಗಮಿಸುತ್ತದೆ ಇನ್ನು ಉತ್ತರ ಅಮೆರಿಕದ ವಾಯುವ್ಯ ಭಾಗದಲ್ಲಿರುವ ಅಲಾಸ್ಕಾ ಅಮೆರಿಕದ ಸಂಯುಕ್ತ ಸಂಸ್ಥಾನ ಅತಿ ದೊಡ್ಡ ರಾಜ್ಯ ಕೆನಡಾ ಪಕ್ಕದಲ್ಲಿರುವ ಅಲಾಸ್ಕಾ ವಿಶ್ವದಲ್ಲಿಯೇ ವಿಶಿಷ್ಟವಾಗಿದೆ ಇಲ್ಲಿನ ಜನರು ಮೀನುಗಾರಿಕೆ ಮತ್ತು ಪಶುಪಾಲನೆಯನ್ನೇ ನೆಚ್ಚಿಕೊಂಡಿದ್ದಾರೆ ನಿಸರ್ಗ ಸೌಂದರ್ಯದಿಂದಲೇ ಕಂಗೊಳಿಸುವ ಅಲಾಸ್ಕಾ ಅತಿ ದೊಡ್ಡ ದೊಡ್ಡ ಹಾಗೂ ಅತಿ ಸಣ್ಣ ಅಗಲನ್ನು ಇಲ್ಲಿ ಕಾಣಬಹುದು ಜೊತೆಗೆ ನಾರ್ದರ್ನ್ ಬೆಳಕು ಕಾಣಸಿಗುವ ಖ್ಯಾತಿಯು ಈ ಪ್ರದೇಶಕ್ಕಿದೆ ಅಲಾಸ್ಕದ ಆಕರ್ಷಣೆಗೆ ಇಲ್ಲಿನ ಪ್ರವಾಸಿ ತಾಣಗಳು ಇಲ್ಲಿ ಮೇ ಅಂತ್ಯದಿಂದ ಜುಲೈ ಅಂತ್ಯದವರೆಗೆ ಇಲ್ಲಿನ ಜನರು ಕತ್ತಲೆ ಇಲ್ಲದ ರಾತ್ರಿಯನ್ನು ಕಳೆಯುತ್ತಾರೆ ಅಷ್ಟೇ ಅಲ್ಲ ನವೆಂಬರ್ ತಿಂಗಳಿನ ಮೂವತ್ತು ದಿನಗಳ ಕಾಲ ಇಲ್ಲಿ ಸೂರ್ಯ ಉದಯಿಸುವುದೇ ಇಲ್ಲ ಈ ಕಾಲವನ್ನೇ ಪೋಲಾರ್ ನೈಟ್ಸ್ ಎಂದು ಕರೆಯುತ್ತಾರೆ ಕಠಿಣ ಚಳಿಗಾಲದಲ್ಲಿ ಅಲಾಸ್ಕಾ ಕತ್ತಲೆಯಲ್ಲೇ ಇರುತ್ತದೆ ಹಿಮ ನದಿಗಳಿಗೆ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರುವ ಅಲಾಸ್ಕಾಗೆ ಬೇಸಿಗೆ ಹಾಗೂ ಚಳಿಗಾಲದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಇದರ ಜೊತೆ ವಿಶ್ವದಲ್ಲಿನ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಪ್ರದೇಶಗಳ ಪೈಕಿ ಒಂದಾಗಿರುವ ನೂನಾವುಟ್ ಕೂಡ ಸೂರ್ಯ ಮುಳುಗದ ಪ್ರದೇಶ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ ಕೆನಡಾದ ವಾಯುವ್ಯ ಪ್ರಾಂತದಲ್ಲಿ ಇರುವ ನೂನಾವುಟ್ ಮೂರು ಸಾವಿರದಷ್ಟು ಜನಸಂಖ್ಯೆ ಇದೆ ವರ್ಷದ ಎರಡು ತಿಂಗಳ ಕಾಲ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಸೂರ್ಯನ ಬೆಳಕನ್ನು ಕಾಣುತ್ತದೆ ಆದರೆ ಚಳಿಗಾಲ ಆರಂಭವಾಗುತ್ತಿದ್ದಂತೆ ಬರೋಬ್ಬರಿ ಒಂದು ತಿಂಗಳ ಕಾಲ ಸಂಪೂರ್ಣವಾಗಿ ಕತ್ತಲೆಗೆ ಜಾರುತ್ತದೆ ಚಳಿಗಾಲದಲ್ಲಿ ಕೆನಡಾ ಹೊಸ ಅನುಭವವನ್ನು ನೀಡುತ್ತದೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಯುರೋಪಿನ ಸ್ಕ್ಯಾಂಡಿನೇವಿಯಾ ಜಂಬೂ ದ್ವೀಪದ ಪೂರ್ವ ಭಾಗದಲ್ಲಿರುವ ಒಂದು ನಾರ್ಡಿಕ್ ದೇಶ ಉತ್ತರದಲ್ಲಿ ನಾರ್ವೆ ಮತ್ತು ಫಿನ್ಲ್ಯಾಂಡ್ ಹಾಗೂ ದಕ್ಷಿಣದಲ್ಲಿ ಡೆನ್ಮಾರ್ಕ್ ಹೊಂದಿದೆ ಐರೋಪ್ಯ ಒಕ್ಕೂಟದ ಮೂರನೇ ಅತಿ ದೊಡ್ಡ ದೇಶ ಅನ್ನೋ ಖ್ಯಾತಿಗೆ ಕೂಡ ಪಾತ್ರವಾಗಿದೆ ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಶ್ರೀಮಂತಿಕೆಯನ್ನು ಉಳಿಸಿಕೊಂಡಿರುವ ಸ್ಪೀಡನ್ನಲ್ಲಿ ಮೇ ಆರಂಭದಿಂದ ಆಗಸ್ಟ್ ಅಂತ್ಯದವರೆಗೆ ಮಧ್ಯರಾತ್ರಿ ಸೂರ್ಯ ಅಸ್ತಾಂಗತನಾಗುತ್ತಾನೆ ಆದರೆ ವರ್ಷದ ಆರು ತಿಂಗಳ ಕಾಲ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಸಿಲಿನ ಅವಧಿ ಇರುತ್ತೆ ಸಾಹಸ ಚಾರಣ ಸೇರಿದಂತೆ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಎನಿಸಿಕೊಂಡಿದೆ ಸ್ವೀಡನ್ ಉತ್ತರ ಯುರೋಪ್ನಲ್ಲಿರುವ ಫಿನ್ಲ್ಯಾಂಡ್ ದೇಶ ಸರೋವರದಿಂದಲೇ ಸುತ್ತುವರೆದಿರುವ ದ್ವೀಪ ಫಿನ್ಲ್ಯಾಂಡ್ ದೇಶದಲ್ಲಿ ವರ್ಷದಲ್ಲಿ ಎಪ್ಪತ್ತ್ಮೂರು ದಿನಗಳ ಬಿರು ಬೇಸಿಗೆ ಇರುತ್ತದೆ ಬಿರು ಬೇಸಿಗೆ ಅವಧಿಯಲ್ಲಿ ಸೂರ್ಯ ಅಸ್ತಾಂಗತನ ಆಗುವುದೇ ಇಲ್ಲ ಆದರೆ ಚಳಿಗಾಲದ ಅವಧಿಯಲ್ಲಿ ಸೂರ್ಯೋದಯ ಆಗುವುದಿಲ್ಲ ಈ ವೇಳೆಯಲ್ಲಿ ಇಲ್ಲಿನ ಜನರು ಅತಿ ಹೆಚ್ಚು ಅವಧಿಯಲ್ಲಿ ನಿದ್ರೆಯಲ್ಲಿರುತ್ತಾರೆ ಈ ದೇಶದಲ್ಲಿನ ವೈಶಿಷ್ಟ್ಯತೆಯನ್ನು ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಬೇಸಿಗೆ ಹಾಗೂ ಚಳಿಗಾಲದ ಅವಧಿಯಲ್ಲಿ ಪ್ರವಾಸಿಗರ ದಂಡೆ ಆಗಮಿಸುತ್ತದೆ ಈ ಎಲ್ಲ ಎಂಟು ದೇಶಗಳಲ್ಲಿ ಸೂರ್ಯನ ಕಾರುಬಾರು ಆದರೂ ಪ್ರಕೃತಿಯ ಈ ವೈವಿಧ್ಯಮಯ ನಡುವೆ ಸಮತೋಲನ ಕಾಪಾಡಿ ಮನುಷ್ಯ ಜೀವನಕ್ಕೆ ಸಹಕಾರಿಯಾಗಿದೆ ಅದಕ್ಕೆ ಪ್ರಕೃತಿ ದೇವಿ ಸದಾ ನಮ್ಮ ಅವ್ವನಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ